ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹನಮಕ್ಕನವ ಈಗ ಭಾನುವಾರದ ವಿಶೇಷ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ ನ ಫಾರ್ಮ್ಯಾಟ್ ನಿಮಗೆ ಗೊತ್ತು ನಮ್ಮ ಸ್ಟುಡಿಯೋದಲ್ಲಿ ರಾಜ್ಯದ ಗಣ್ಯ ವ್ಯಕ್ತಿಯೊಬ್ಬರು ಇರ್ತಾರೆ ಅವರ ಜೊತೆ ಮಾತನಾಡೋದಕ್ಕೆ ಅವರನ್ನು ಪ್ರಶ್ನಿಸೋದಕ್ಕೆ ಬೇರೆ ಬೇರೆ ಪಕ್ಷಗಳು ಮತ್ತು ಸಮಾಜದ ಬೇರೆ ಬೇರೆ ಕ್ಷೇತ್ರದಿಂದ ಜನರನ್ನು ಕರೆಸಿರ್ತೀವಿ ಹಾಗಾದರೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ನ ಸ್ಪೆಷಲ್ ಗೆಸ್ಟ್ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತಾಡೋದಕ್ಕೆ ಅವರನ್ನು ಪ್ರಶ್ನಿಸೋದಕ್ಕೆ ಮೂರು ಪಕ್ಷಗಳ ಜನ ನಾಲ್ಕು ಪಕ್ಷಗಳ ಜನ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳ ಪ್ರತಿನಿಧಿಗಳಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನ್ಯೂಸ್ ಆಫ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಎಲೆಕ್ಷನ್ ಮೋಡಿಗೆ ಬಂದಿದೆ ನೋಡಿದವರು ಎಲ್ರಿಗೂ ಅರ್ಥ ಆಗ್ತಾ ಇದೆ ಮೇಕೆದಾಟು ಪಾದಯಾತ್ರೆಯಿಂದ ಅದೊಂದು ಹುಮ್ಮಸ್ಸು ಶುರುವಾಯಿತು ಎಲೆಕ್ಷನ್ನ ತಯಾರಿ ಶುರುವಾಯಿತು ನೀವು ಭಾಷಣ ಮಾಡುವಾಗ ಓಪನ್ ಆಗಿ ಹೇಳಿದ್ರಿ ಇನ್ನು ಇನ್ನು ಒಂದು ವರ್ಷ ಕಾರ್ಯಕರ್ತರು ನೀವು ರಸ್ತೆ ಮೇಲೆ ಇರಬೇಕು ಹೋರಾಟಗಳನ್ನು ಮಾಡ್ತಾನೆ ಇರಬೇಕು ಅಂತ ಹೆಂಗಿದೆ ಸದ್ಯದ ಸಿಚುವೇಶನ್ನು ಕರ್ನಾಟಕ ರಾಜ್ಯ ಬಹಳ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಜನ ಮತದಾರರು ಪ್ರಜ್ಞಾವಂತರಿದ್ದಾರೆ ಅವರು ಕಾಂಗ್ರೆಸ್ ಆಡಳಿತವನ್ನು ನೋಡಿದ್ರು ಲಾಸ್ಟ್ ಟೈಮ್ ನಮ್ಮಲ್ಲೇನೋ ಡಿಫಿಷಿಯನ್ಸ್ ಕಂಡಿದ್ದಾರೆ ಅವರು ನಾವು ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದ ಜನಕ್ಕೆ ಅಂದ್ರೆ ಜನ ನಮ್ಮನ್ನು ಒಪ್ಪಲಿಲ್ಲ ನಮ್ಮ ಕೆಲವು ತಪ್ಪುಗಳಿಂದ ನಮ್ಮನ್ನು ತೆಗೆದ್ರು ಅಂತ ನಾವು ತಿಳ್ಕೊಂಡಿದ್ದೀವಿ ಓಕೆ ನಾವು ಅದಕ್ಕೇನು ಡಿಸ್ಪ್ಯೂಟ್ ಮಾಡ್ತಿಲ್ಲ ಜನರ ತೀರ್ಪು ಒಪ್ಪಲೇಬೇಕಲ್ಲ ಡೆಮೊಕ್ರಸಿಯಲ್ಲಿ ನಮಗೆ 78 ಸೀಟು ಕೊಟ್ಟಿದ್ದ ನಾವಿಲ್ಲ ಅನ್ನೋಕ್ಕಾಗಲ್ಲ ಬಿ ಜೆ ಪಿಗೆ 104 ಸೀಟ್ ಕೊಟ್ಟಿದ್ದು ಇನ್ನೆಲ್ಲ ದಳದವ್ರಿಗೂ 37 38 ಕೊಟ್ಟಿದ್ದಾರೆ ಆದರೆ ಇವತ್ತು ನಾವು ಬಿ ಜೆ ಪಿ ದೂರ ಇಡಬೇಕು ಅಂತ ಕುಮಾರಸ್ವಾಮಿಯವ್ರಿಗೆ ನಾವು ಬೆಂಬಲ ಕೊಟ್ಟು ನೀನು 5 ವರ್ಷ ಇರಪ್ಪ ಅಂಥೇಳಿ ನಾವು ಅವಕಾಶ ಕೊಟ್ಟರು ಸೊ ಕಾರಣದಿಂದ 7-8 ಸತಿ ಪ್ರಯತ್ನ ಪಟ್ಟರು ಕೊನೆ ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟು ನಮ್ಮ ಹಳ್ಳಿಯಲ್ಲಿ ಕುರಿ ಮೇಕೆ ವ್ಯಾಪಾರ ಮಾಡಿದಂಗೆ ವ್ಯಾಪಾರ ಮಾಡಿದ್ರು ಸೊ ಈಗ ಪ್ರತಿ ತಾಲೂಕು ಆಫೀಸ್ಗೆ ಪ್ರತಿ ಜಿಲ್ಲಾ ಕಚೇರಿಗೆ ನೀವು ಎಲ್ಲೇ ಹೋಗಿ ಗೌರ್ಮೆಂಟ್ ಆಫೀಸು ವಿಧಾನಸೌಧಕ್ಕೆ ಹೋಗಿ ಎಲ್ಲೇ ಆಗಲಿ ಈ ಸರ್ಕಾರ ಎಮ್ ಎಲ್ ಎಗಳೇ ಇಷ್ಟು ತೊಗೊಂಡವ್ರೆ ಸೊ ವೋಟರ್ಸು ಅದಕ್ಕೆ ತಯಾರಾಗ್ಬಿಟ್ಟವ್ರೆ ಜೊತೆಗೆ ಈಗ ಬದ್ಯದಲ್ಲಿ ಅವ್ರಿಗೆ ಸಿಕ್ಕಿದಂಥ 3 ವರ್ಷದ ಅವಕಾಶದಲ್ಲಿ ರೇಸಲ್ಲಿದ್ದಾರೆ ಭ್ರಷ್ಟಾಚಾರ ಮಾಡೋದು ಭ್ರಷ್ಟಾಚಾರ ಮಾಡೋದ್ರಲ್ಲಿ ರೇಸಲ್ಲಿದ್ದಾರೆ ಎಣ ಉಣದಕ್ಕೂ ಕ್ಯೂ ನಿಂತ್ಕೋಬೇಕಾಗಿ ನಂಬರ್ ಕೊಡಬೇಕಾದ ಪರಿಸ್ಥಿತಿ ಬಂತು ಯಾವಾಗಾದ್ರೆ ಈ ಸಂದರ್ಭದಲ್ಲಿ ಏನಾರು ಆಗಿತ್ತಾ ಮೊನ್ನೆ ಯಾವುದೋ ಪೇಪರಲ್ಲ ನಾನು ಗಮನಿಸಿದೆ ಡಿ ಯು ಎಸ್ ಪಿಗೆ ಒಂದು ರೇಟು ಎಸ್ ಪಿಗೆ ಒಂದು ರೇಟು ಸಬ್ ಇನ್ಸ್ಪೆಕ್ಟ್ರಿಗೆ ರೇಟು ಇದು ಏನು ಕೆಲಸಕ್ಕಲ್ಲ ಪೋಸ್ಟಿಂಗ್ಸ್ಗೆ ಈಗ ಒಂದು ರೇಟ್ ಬಂದುಬಿಟ್ಟಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಏನೇನು ಅಂತೇಳಿ ಎಲ್ಲ ಒಂದು ರೇಟ್ ಎಲ್ಲ ಬಂದುಬಿಟ್ಟಿದೆ ಈಗೆಲ್ಲ ಹಗರಣಗಳನ್ನು ನೀವೇ ತೋರಿಸ್ತಾ ಇದ್ದೀರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀರಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ತೋರಿಸಿ ಈಗ ನಾವು ತೋರಿಸ್ತಾ ಇದ್ದೀರಿ ಈಗ ನಾವು ಸರ್ಕಾರ ನಡೆಸಿದ್ದೀವಿ ವಿ ಆಲ್ಸೋ ಐವ್ ರನ್ 5 ವರ್ಷ ಸರ್ ನಾನು ಒಂದು 30,000 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನಮ್ಮ ಕೆ ಡಿ ಯು ಪ್ಲೀಸ್ ಟೆಲ್ ಒನ್ ಫೆಲೋ ಒಬ್ಬ ಇಂಜಿನಿಯರ್ ಒಂದು ಪೋಸ್ಟಿಂಗ್ಗೆ ಇಲ್ಲ ಅಂತಂದರೆ ಒಬ್ಬ ಅಪಾಯಿಂಟ್ಮೆಂಟ್ಗೆ ಅದೇನು 20,000 27,000 ಲೈನ್ ಮೇಲೆ ಕೊಟ್ಟಿದ್ದೀನಿ ಇವ್ರಿಗೆ ಯಾರು ಗೊತ್ತಿದೆಯಾ ಕೇಳಬೇಕಾರೆ ಇನ್ನೂ ಯಾರು ಫೋನ್ ಮಾಡಬೇಕಾದ್ರೆ ಕನೆಕ್ಟ್ ಮಾಡಿ ತಗೊಳ್ಳಿ ಒಬ್ಬ 1 ರೂಪಾಯಿ ಒಬ್ಬ ಆಫೀಸರ್ಗಾಗಲಿ ಈ ಶಿವಕುಮಾರ್ಗಾಗಲಿ ಶಿವಕುಮಾರ್ ಹತ್ರ ಇರೋರ್ಗಾಗಲಿ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಯಾರು ಒಬ್ಬರು ಹೇಳಿ ಸರ್ ಚಿ ಐ ಆಮ್ ಟೆಲಿಂಗ್ ಯು ಪಾಪ ಜೀವನದಲ್ಲಿ ಒಂದು ಆಸೆ ಎಲ್ಲರಿಗೂ ಒಂದು ಸರ್ಕಾರಿ ನೌಕರು ಸಿಕ್ಕೋದು 1% ಜನಕ್ಕೆ 50% ಜನಕ್ಕೆ ಸಿಕ್ಕಲ್ಲ 40% ಸಿ ಇದಿಷ್ಟು ಕರಪ್ಷನ್ ಈಗ ಕಾಂಟ್ರಾಕ್ಟ್ರು 40% ಕಮಿಷನ್ ಎಲ್ಲ ಮಾತಾಡ್ತಿದ್ವಿ ನಾನು ಬೇಡಿದ್ವಾ ಮೋದಿ ಬಂದ ಎಲೆಕ್ಷನ್ ಟೈಮಲ್ಲಿ 10% ಈ ಸರ್ಕಾರ ಅಂತ ಹೇಳಿದ್ರು ಏನು ಹೇಳಿದ್ರು 10% ಸರ್ಕಾರಕ್ಕೆ ಈಗ 40% ಕಾಂಟ್ರಾಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಹೇಳಿದ್ದು ಇದು ಯಾರು ರಿಜಿಸ್ಟರ್ಡ್ ಬಾಡಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಇದು 40% ಆಯಿತು ಅಂತ ನೀವು ಯಾಕೆ ಇನ್ನು ನೋಟಿಸ್ ಕೊಟ್ಟು ಕರೀಲಿಲ್ಲ ಎತ್ತಾಳು ಹೇಳಿದ್ರು
ಏನು ಎಲ್ಲ ಇವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀರಿ ಕೆ ಪಿ ಎಸ್ ಇಲ್ಲಿ ಒಬ್ಬೊಬ್ಬ 5 ಕೋಟಿ 10 ಕೋಟಿ ಎಲ್ಲ ಚೇರ್ಮನ್ ಎಲ್ಲ ಕೊಟ್ಟವ್ರು ಅಂತ ಕಾಂಗ್ರೆಸ್ ಸರ್ಕಾರದಲ್ಲೂ ಕೊಟ್ಟವ್ರು ಅಂತ ಹೇಳಿದ್ರು. ಆಟೋನಮಸ್ ಇನ್ಸ್ಟಿಟ್ಯೂಷನ್ನು ಜಡ್ಜ್ಗಳಿದ್ದಂಗೆ ಅವರೆಲ್ಲ ಯಾಕೆ ಇನ್ನು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಕರೆದು ನಿನ್ನ ಇನ್ಕ್ವೈರಿ ಮಾಡಿ ನನ್ನ ಕೂಡಪ್ಪ ಏನು ಡಾಕ್ಯುಮೆಂಟ್ ಇದೆ ಅಂತ ಕೇಳಿಲ್ಲ, ಇಲ್ಲ ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ. ನಮ್ಮ ವಿಶ್ವನಾಥರವರು ಅವ್ರು ಹೇಳಿದ್ರು ನಿಮಗೆ ಇಲ್ಲಪ್ಪ 20% ತೊಗೊಂಡು ಯಡಿಯೂರಪ್ಪ 20,000 ಕೋಟಿನ 15,000 ಕೋಟಿನ ಮಾಡೋರಂತ. ವೈ ಎ ಸಿ ಬಿ ಡಿ ನಾಟ್ ರಿಜಿಸ್ಟರ್ ಎ ಕೇಸ್ ಅಂಡ್ ಕಾಲಿಮ್ ಅಂಡ್ ಲುಕ್ ಇನ್ ಟು ದಿಸ್. ಓಕೆ, ಅಂದ್ರೆ ನೀವು ಹೇಳೋದು ಭ್ರಷ್ಟಾಚಾರ ಮತ್ತು ಕೊರೋನಾ ಮಿಸ್ ಮ್ಯಾನೇಜ್ಮೆಂಟ್ ಈ ಸಲ ಎಲೆಕ್ಷನ್ ಇಶ್ಯೂಸ್. ಮಿಸ್ ಮ್ಯಾನೇಜ್ಮೆಂಟ್ ಅಲ್ಲ ರೀ, ಇಟ್ ಹ್ಯಾಸ್ ಬಿಕಮ್ ದಿ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ. ಓಕೆ ಓಕೆ, ಸೊ ದಟ್ ಈಸ್ ದ ಎಲೆಕ್ಷನ್ ಇಶ್ಯೂ ಈ ಸಲ. ಅದೇ ಎಲೆಕ್ಷನ್ ಇಶ್ಯೂ ಬೇರೆ ಇದೆ, ಫಸ್ಟ್ ಇದು. ಓಕೆ ಓಕೆ, ಈಗ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ರಾಜಕಾರಣಿಗಳು, ರಾಜಕಾರಣಿಗಳಂದ್ರೆ ನಮ್ಮ ಹತ್ರ ಜನ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಪ್ರತಿಯೊಂದು ವಿಚಾರದಲ್ಲೂ ಅವ್ರಿಗೆ ಸಹಾಯ ಆಗಬೇಕು ಜನರಲ್ಲಿ, ಅವ್ರಿಗೆ ಒಳ್ಳೆ ಆಡಳಿತ ಸಿಗಬೇಕು. ಈಗ ತಾಲೂಕು ಆಫೀಸ್ಗೋಗಿ, ಬಿ ಡಿ ಓ ಆಫೀಸ್ಗೋಗಿ, ಯಾವುದೋ ಒಂದು ಆಫೀಸ್ಗೋಗಿ ಗೋಡೆ ಹೇಳೋದು ಹಿಂಗೆ ಹಿಂಗಂದ್ರೂ ಆ ಗೋಡೆ ಕಸು 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 ಅಂತ ಸೌಂಡು ಟನ್ ಟನ್ ಅಂತ ಬರೋದಿಲ್ಲ, ಕಸು 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 ಅಂತ ಕರೀತಾ ಇದೆ. ದಿಸ್ ಈಸ್ ದಿ ಸಿಚುಯೇಷನ್ ಆಫ್ ಕರ್ನಾಟಕ. ಕೇಳಿ ಅವನ್ನೆಲ್ಲ. ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ನಾವೇ ಕೆಲವು ತಪ್ಪುಗಳನ್ನು ಮಾಡಿಕೊಂಡ್ವಿ, ಅದಕ್ಕೆ 78 ಸ್ಥಾನಕ್ಕೆ ಕುಸಿದ್ವಿ, ಒಳ್ಳೆ ಆಡಳಿತ ಕೊಟ್ಟರೂ ಕೂಡ ಅಂತ. ಆ ತಪ್ಪು ಯಾವುದು ಅಂತ ಗೊತ್ತಾಗಿದೆಯಾ ಶಿವಕುಮಾರ್ ಅವರೇ ನಿಮಗೆ? ಬಿಜೆಪಿಯವರು ಒಂದು ಮಾತು ಹೇಳ್ತಾರೆ, ಎಡವಿದ ಕಾಲೇ ಎಡವೋದು ಹೆಚ್ಚು, ಎಡವಿದ ಕಲ್ಲೇ ಎಡವಿದ್ರೆ ಹುಚ್ಚು ಅಂತ. ಆ ತಪ್ಪು ಮತ್ತೆ ರಿಪೀಟ್ ಆಗ್ತಿಲ್ವಾ? ಆಗಲ್ಲ, ನಾವು ಮಾಡೋಕೆ ಅವಕಾಶ ಕೊಡೋದಿಲ್ಲ. ಓಕೆ, ಯು ನೋ ವಾಟ್ ಗೊತ್ತಾಗಿದೆ, ಏನು ಮಿಸ್ಟೇಕ್ಸ್ ಗೊತ್ತಾಗಿದೆ, ಏನು ಏನದು ಇಫ್ ಯು ಕ್ಯಾನ್ ಶೇರ್? ನಿಮ್ಮ ಹತ್ರ ಅದನ್ನ ಶೇರ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಜನ ಏನೋ ಉತ್ತರ ಕೊಟ್ಟಿದಾರಲ್ಲ. ಓಕೆ, ಜನ ಕೊಟ್ಟದ್ದ ತೀರ್ಪನ್ನ ನಾವು ಇಲ್ಲ ಅನ್ನೋಕ್ಕಾಗ್ತದ? ವಿ ಹ್ಯಾವ್ ಟು ಅಕ್ಸೆಪ್ಟ್. ತಮ್ಮ ಪರಿಚಯ ಸಂಕ್ಷಿಪ್ತವಾಗಿ ಪರಿಚಯ ಹೇಳ್ಕೊಂಡು ಶುರು ಮಾಡಿ. ನಮಸ್ಕಾರ ಸರ್, ನಾನು ಅಜಿತ್ ಅಂತ, ನಿಲುಮೆಯಿಂದ ಬಂದಿದ್ದೆ. ನಿಮ್ಮ ಕಾಲದಲ್ಲಿ ನೀವು ಸಿದ್ದರಾಮಯ್ಯನವರ ಅಧಿಕಾರದಲ್ಲಿದ್ದಾಗ ಮೂಢನಂಬಿಕೆ ವಿರೋಧಿ ಕಾಯ್ದೆ ಅಂತ ನೀವು ಮಾಡೋಕ್ಕೆ ಹೊರಟ್ರಿ. ಅಂತ ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆ ಅದು ಕಾನೂನು ಬಾಹಿರ, ಅದಕ್ಕೆ ಕಾಯ್ದೆ ಮಾಡಬೇಕು ಅಂತ ಹೊರಟಾಗ ಮಾಡಬೇಕು ಅನ್ನೋ ಮಾನಸಿಕತೆ ಇತ್ತು. ಆದರೆ ಕಾರಣಾಂತರಗಳಿಂದ, ಬೇರೆ ಬೇರೆ ಒತ್ತಡಗಳಿಂದ ಅದನ್ನು ವಾಪಸ್ ತಗೊಂಡ್ರಿ, ಹಿಂದೆ ಬಂದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.